ರಾಧಿಕಾ ಪಂಡಿತ್ ಅವರ ಮನೆಯಲ್ಲೂ ಕೂಡ ದೀಪಾವಳಿ ಹಬ್ಬವನ್ನ ಸಂಭ್ರಮದಿಂದ ಸಡಗರದಿಂದ ಆಚರಣೆ ಮಾಡಲಾಗಿದೆ. ಅಲ್ಲದೆ ಅಭಿಮಾನಿಗಳಿಗೆ ಶುಭಾಶಯವನ್ನ ತಿಳಿಸಿ ಫೋಟೋವನ್ನು ಕೂಡ ಶೇರ್ ಮಾಡಿಕೊಂಡಿದ್ದಾರೆ. ಅಲ್ಲದೆ ಕೆಲವೊಂದಿಷ್ಟು ಸಾಲುಗಳನ್ನು ಕೂಡ ಬರೆದಿದ್ದಾರೆ ರಾಧಿಕಾ ಅವರು. ರಾಕಿಂಗ್ ಜೋಡಿ ಅಂದ್ರೆ ಅಭಿಮಾನಿಗಳಿಗೆ ಸಖತ್ ಇಷ್ಟ. ಅದೇ ರೀತಿ ಇವರ ಮಕ್ಕಳು ಈಗಾಗಲೇ ಸಿಕ್ಕಾಬಟ್ಟೆ ಫೇಮಸ್ ಆಗಿದ್ದಾರೆ. ಇನ್ನು ಮೊನ್ನೆ ತಾನೇ ಯಥರ್ವನ ಬರ್ತ್ಡೇಯನ್ನ ಗೋವಾದ ಒಂದು ಐಷಾರಾಮಿ ಬೋಟ್ ನಲ್ಲಿ ಆಚರಣೆ ಮಾಡಲಾಗಿತ್ತು. ಇದಾಗಿ ಕೆಲವು ದಿನ ಬಳಿಕ ಇದೀಗ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಇದರ ಜೊತೆಗೆ 2 ವರ್ಷಗಳ ದೀಪಾವಳಿ ಹಬ್ಬದ ಅನುಭವವನ್ನು ಕೂಡ ಹಳೆಯ ಫೋಟೋಗಳ ಮೂಲಕ ಹಂಚಿಕೊಂಡಿದ್ದಾರೆ. 3 ವರ್ಷಗಳ ಹಿಂದೆ ದೀಪಾವಳಿ ಹಬ್ಬದ ವೇಳೆ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದರು ರಾಧಿಕಾ ಅವರು. ಇನ್ನು ಕಳೆದ ವರ್ಷ ರಾಧಿಕಾ ಪಂಡಿತ್ ಅವರು ಮೊದಲ ಮಗು ಐರ ಜೊತೆ ದೀಪಾವಳಿ ಆಚರಿಸಿದ್ದರು. 2ನೇ ಮಗುವಿನ ಗರ್ಭಿಣಿ ಕೂಡ ಆಗಿದ್ರು ಅವಾಗ. ಆದ್ರೆ ಈ ಸಲ 2 ಮಕ್ಕಳು ಮತ್ತು ರಾಕಿಂಗ್ ಸ್ಟಾರ್ ಯಶ್ ಅವರ ಜೊತೆ ಹಬ್ಬವನ್ನು ಆಚರಿಸಿದ್ದಾರೆ. ಇನ್ನು ತಮ್ಮ ಜೀವನದ ಬೆಳಕು ಹಾಗೂ ಪಟಾಕಿಗಳ ಬಗ್ಗೆ ಸೊಗಸಾಗಿ ಬರೆದಿದ್ದಾರೆ. ಗಂಡ ತನ್ನ ಜೀವನದ ಬೆಳಕು ಹಾಗೂ ಮಕ್ಕಳನ್ನ ಪಟಾಕಿಗೆ ಹೋಲಿಸಿದ್ದಾರೆ. ಇಷ್ಟು ದಿನ ತಾವು ದೀಪಾವಳಿ ಹಬ್ಬವನ್ನು ಬೆಳಕಿನೊಂದಿಗೆ ಆಚರಿಸುತ್ತಿದ್ದವು. ಇದೀಗ 2 ಪಟಾಕಿಗಳು ಸೇರಿಕೊಂಡಿವೆ. ಹೀಗೆಂದು ರಾಧಿಕಾ ಅವರು ಖುಷಿಯಿಂದ ಫೋಟೋವನ್ನು ಶೇರ್ ಮಾಡಿದ್ದಾರೆ. ರಾಧಿಕಾ ಪಂಡಿತ್ ಅವರು ದೀಪವನ್ನು ಹಿಡಿದುಕೊಂಡಿದ್ದಾರೆ. ಐರ ಪಕ್ಕದಲ್ಲೇ ನಿಂತಿದ್ರೆ ಎತ್ತರವ ದೀಪವನ್ನು ನೋಡ್ತಿದ್ದಾನೆ. ದೀಪವನ್ನು ಮುಟ್ಟಲು ಹೋಗ್ತಿದ್ದಾನೆ. ಅದ್ಭುತವಾದ ಫೋಟೋ ಇದಾಗಿದ್ದು ಅಭಿಮಾನಿಗಳು ಸಖತ್ ಇಷ್ಟಪಟ್ಟು ಅವರು ಕೂಡ ಶುಭಾಶಯವನ್ನು ತಿಳಿಸಿದ್ದಾರೆ. ಪ್ರತಿಯೊಂದು ವಿಷಯದಲ್ಲೂ ಕೂಡ ರಾಕಿಂಗ್ ದಂಪತಿ ಯಾವಾಗಲೂ ಸುದ್ದಿಯಲ್ಲಿರ್ತಾರೆ. ಇನ್ನು ಇವರ ಮಕ್ಕಳ ವಿಚಾರಕ್ಕೆ ಬಂದ್ರೆ ಹೇಳೋದೇ ಬೇಡ, ಅಷ್ಟರ ಮಟ್ಟಿಗೆ ಫೇಮಸ್ ಆಗ್ತಿರ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಸದಾ ಆಕ್ಟಿವ್ ಆಗಿರುವ ರಾಧಿಕಾ ಅವರು ಮಕ್ಕಳ ಜೊತೆ ಈಗಾಗಲೇ ಅನೇಕ ಫೋಟೋಸ್ ಅನ್ನ ಶೇರ್ ಮಾಡಿದ್ದಾರೆ. ಪ್ರತಿಯೊಂದು ಹಬ್ಬವನ್ನು ತುಂಬಾ ವಿಶೇಷವಾಗಿ ರಾಧಿಕಾ ಅವರು ಮನೆಯಲ್ಲಿ ಆಚರಿಸುತ್ತಾರೆ. ನಿಮಗೂ ರಾಧಿಕಾ ಅವರ ಫ್ಯಾಮಿಲಿ ಇಷ್ಟವಾಗಿದ್ದಲ್ಲಿ ವಿಡಿಯೋ ಒಂದು ತಪ್ಪದೆ ಲೈಕ್ ಕೊಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.